ಸ್ನೇಹಿತರೆ ನಮಸ್ಕಾರ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆ ಸಾಧ್ಯ. ಯಾರಿಂದ? ಮಾರ್ಗದರ್ಶಕರಿಂದ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆ ಮಾರ್ಗದರ್ಶಕರಿಂದ ಸಾಧ್ಯ. ಸಾಧ್ಯ ಹೌದು ಅಲ್ವೋ ತಿಳ್ಕೊಳ್ಳೋಣ. ನಮ್ಮ ಎಲ್ಲ ಸ್ನೇಹಿತರುಗಳು ನಮ್ಮ ಜೊತೆ ಇದ್ದಾರೆ. ಇವತ್ತು May 9, 2021 ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಶಿಬಿರದಲ್ಲಿ ಇರುವ ಮಿತ್ರರು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮೊದಲನೇದಾಗಿ ಶ್ವೇತಾ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಎಸ್ ಶ್ವೇತಾ. ಬ್ಯೂಟಿಫುಲ್ ಡೇ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೂ ನಮ್ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಗೂ ನಮಸ್ಕಾರ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆ ಅಂದರೆ ಪ್ರತಿಯೊಬ್ಬ ಮಾರ್ಗದರ್ಶಕರು ಕಲಿಕೆಯಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿರುತ್ತಾರೆ. ಏಕೆಂದರೆ ಅವರ ಹಲವಾರು ಜನರೊಡನೆ ಸಂಪರ್ಕ ಹೊಂದಿ ಕಲಿಕೆಯಲ್ಲಿ ಹೆಚ್ಚಿನ ಪರಿಣತಿಯನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಲಿಕೆಯನ್ನು ಮಾರ್ಗದರ್ಶಕರೇ ನೀಡಿರುತ್ತಾರೆ. ಬೋಧಕ ವರ್ಗದವರಿಗೂ ಸಲಹೆಯನ್ನು ಸಹ ಮಾರ್ಗದರ್ಶಕರು ನೀಡಿರುತ್ತಾರೆ. ಅವರ ಅನುಭವವೇ ಹೆಚ್ಚಿನ ಬುದ್ಧಿವಂತಿಕೆಯ ದಾರಿ ದೀಪ. ಮಾತಿನಲ್ಲಿ ಸವಿ, ನಡತೆಯಲ್ಲಿ ದೃಢತೆ, ಹೇಳುವುದರಲ್ಲಿ ಸ್ವಚ್ಛತೆ. ಹಾಗೆ ಕೂಡ ನೀವು ಬಂದು ನಮ್ ಜಯಪ್ರಕಾಶ್ ಸರ್ ಅವರ ಯೂಟ್ಯೂಬ್ ಚಾನೆಲ್ ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಇನ್ನೂ ಜನರು ನಮ್ಮ ಒಂದು ಯೂಟ್ಯೂಬ್ ನಮ್ ಸರ್ ಅವರ ಗೈಡೆನ್ಸ್ ನ ತಗೊಳ್ಳಿಕ್ಕೆ ಇಷ್ಟಪಡಿ, ನಂತರ ನೀವು ಕೂಡ ಈ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದ. ಎಸ್ ಶ್ವೇತಾ, ಈಗ ನಮ್ಮ ಪ್ರಿಯಾಂಕ್ ಏನ್ ಹೇಳ್ತಾರೆ ಕೇಳೋಣ. ಪ್ರಿಯಾಂಕ್. ಬ್ಯೂಟಿಫುಲ್ ಡೇ ಫ್ರೆಂಡ್ಸ್. ಸೊ ಇವತ್ತಿನ ಟಾಪಿಕ್ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆ ಮಾರ್ಗದರ್ಶಕರಿಂದ ಮಾತ್ರ ಸಾಧ್ಯ. ಅಂದ್ರೆ ಈಗ ನಮಗೆ ಮಾರ್ಗದರ್ಶಕರು ಇದ್ರೆ ನಾವು ಜೀವನದಲ್ಲಿ ಎಷ್ಟೋ ಸಾಧನೆಗಳನ್ನ ಮಾಡಬಹುದು. ಈಗ ನಮಗೆ ಮಾರ್ಗದರ್ಶಕರಾಗಿ ಜೆಪಿ ಸರ್ ಅವರು ಸಿಕ್ಕಿದ್ದಾರೆ. ಇವರು ಸಿಕ್ಕಿರೋದ್ರಿಂದ ನಮಗೆ ಆಗ್ತಕ್ಕಂತಹ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನ ನಾನು ಒಂದು 4-5 ಪಟ್ಟಿ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ನಮಗೆ ಮಾರ್ಗದರ್ಶಕರು, ದೇ ಸಪೋರ್ಟ್ ಆಫ್ಟರ್ ಎ ಸೆಟ್ ಬ್ಯಾಕ್. ನಮ್ಗೆ ಏನಾದ್ರೂ ಒಂದು ಇಂಜರಿಕೆ ಆದ್ರೆ ನಮ್ಮ ಜೀವನದಲ್ಲಿ ಅವರು ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ತರ ಇರ್ತಾರೆ. ಹಾಗೇನೆ ದೇ ಬಿಲೀವ್ ಇನ್ ಯು ಮೋರ್ ದೆನ್ ಯು ಬಿಲೀವ್ ಯುವರ್ ಸೆಲ್ಫ್. ಅಂದ್ರೆ ನಮ್ಮನ್ನ ನಾವು ನಂಬಿಕೆ ನಂಬೋದಕ್ಕಿಂತನೂ ಅವ್ರು ನಮ್ಮಲ್ಲಿ ಜಾಸ್ತಿ ನಂಬಿಕೆನ ಇಟ್ಟಿರ್ತಾರೆ. ಅಂದ್ರೆ ನಾವೇನಾರ ಕೆಲವೊಮ್ಮೆ ಹೆದರ್ಬೋದು ಮಾಡೋದಕ್ಕೆ, ಆದ್ರೆ ಅವರು ಹುರಿದುಂಬಿಸ್ತಾರೆ, ಬೆನ್ನ ಹಿಂದೆ ನಿಂತು ಇದು ಮಾಡ್ತೀಯ ನೀನು ಅಂತ ಹೇಳಿ ಒಂದು ಮೋಟಿವೇಟ್ ಮಾಡಿ ನಮ್ಮನ್ನ ಮುನ್ನುಗ್ಗುವಂತೆ ಮಾಡ್ತಾರೆ ಮಾರ್ಗದರ್ಶಕರು. ಹಾಗೇನೆ ನಮ್ಮ ಮಾರ್ಗದರ್ಶಕರು ದೇ ಗಿವ್ ಹಾನೆಸ್ಟ್ ಫೀಡ್ಬ್ಯಾಕ್. ಈಗ ಕೆಲವೊಮ್ಮೆ ನಾವು ನಮ್ಮ ಸ್ನೇಹಿತರ ಹತ್ರ ನಾವು ಏನಾರ ಫೀಡ್ಬ್ಯಾಕ್ ಹೇಳಿದ್ರೆ ಅವರೊಂದು ಕ್ಯಾಶುವಲ್ ಫೀಡ್ಬ್ಯಾಕ್ ಕೊಡ್ಬೋದು. ಆದ್ರೆ ನಮಗೆ ಹಾನೆಸ್ಟ್ ಫೀಡ್ಬ್ಯಾಕ್ ಬೇಕು ಅಂದ್ರೆ ನಮಗೆ ಜೆಪಿ ಸರ್ ಅಂತ ಮಾರ್ಗದರ್ಶಕರು ಬೇಕಾಗ್ತದೆ. ಅದನ್ನ ಫೀಡ್ಬ್ಯಾಕ್ ಅನ್ನ ತೆಗೆದುಕೊಂಡು ನಾವು ಮುಂದುವರಿಬಹುದು ಲೈಫ್ ನಲ್ಲಿ. ಹಾಗೇನೆ ದೇ ಕ್ಲಾರಿಫೈ ದ ಸಿಚುಯೇಷನ್. ಏನಾದ್ರೂ ಸಿಚುಯೇಷನ್ ಅಲ್ಲಿ ನಮ್ಗೆ ಕ್ಲಾರಿಟಿ ಬೇಕು ಅಂದ್ರೆ ನಮಗೆ ಒಂದು ಕ್ಲಾರಿಟಿನ ಕೊಡ್ತಾರೆ ಮಾರ್ಗದರ್ಶಕರು. ಹಾಗೇನೆ ದೇ ಇನ್ಸ್ಪೈರ್ ಟು ಟೇಕ್ ಆಕ್ಷನ್. ನಾವು ಎಷ್ಟೊಂದ್ ಸರಿ ನಾವು ಕಲಿಕೆಯನ್ನ ಮಾಡಿರ್ತೀವಿ ಆದ್ರೆ ಆಕ್ಷನ್ ಇಂಪ್ಲಿಮೆಂಟೇಷನ್ ಮಾಡಿರೋದಿಲ್ಲ. ಸೊ ಈ ತರ ಸಿಚುಯೇಷನ್ ಅಲ್ಲಿ ಇದ್ದಾಗ ನಮಗೆ ಒಬ್ರು ಮಾರ್ಗದರ್ಶಕರು ಇದ್ರೆ ಅದೇ ಅವರಿಂದ ನಾವು ಇನ್ಸ್ಪಿರೇಷನ್ ತಗೊಂಡು ನಾವು ಆಕ್ಷನ್ಸ್ ನ ಸಹ ತೆಗೆದುಕೊಳ್ಬಹುದು ನಮ್ಮ ಲೈಫ್ ನಲ್ಲಿ. ಹಾಗೇನೆ ನಾವು ಈಗ ಒಂದು ಏನಾರ ಒಂದು ಗಾಡಿನ ಓಡಿಸ್ಬೇಕಾದ್ರೆ ನಾವು ಒಂದು ಮ್ಯಾಪ್ ಅನ್ನ ಹಾಕೊಳ್ತೀವಿ. ಒಂದು ರೋಡ್ ಮ್ಯಾಪ್ ಬೇಕು ನಮ್ಗೆ, ಯಾವ್ದಾರ ಒಂದು ಡೆಸ್ಟಿನೇಷನ್ ರೀಚ್ ಆಗ್ಬೇಕು ಅಂತ. ಸೊ ಈ ನಮ್ಮ ಜೀವನದಲ್ಲಿ ನೋಡಿದ್ರೆ ನಮಗೆ ಒಬ್ಬರು ಮಾರ್ಗದರ್ಶಕರು ಇದ್ರೆ ಅವರು ಒಂದು ಒಂದು ರೀತಿಯ ಮ್ಯಾಪ್ ನಮಗೆ ಒಂದು ಮ್ಯಾಪ್ ಅನ್ನ ತೋರಿಸ್ತಾರೆ, ಗೈಡ್ ಮಾಡ್ತಾರೆ. ಹಾಗೇನೆ ಇನ್ನೂ ಒಂದು ಬೆನಿಫಿಟ್ ಏನು ಅಂದ್ರೆ ನಮಗೆ ಮಾರ್ಗದರ್ಶಕರು ಇರೋದ್ರಿಂದ ಅವರು ದೇ ವಿಲ್ ಟೀಚ್ ಫ್ರಮ್ ದೇರ್ ಎಕ್ಸ್ಪೀರಿಯನ್ಸ್. ಸೊ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಎಕ್ಸ್ಪರ್ಟೈಸ್. ಸೊ ಅವ್ರ ಎಕ್ಸ್ಪೀರಿಯನ್ಸ್, ಅವರೊಂದು ಈಗ ಜೆಪಿ ಸರ್ನೇ ತೆಗೆದುಕೊಂಡ್ರೆ ಅವರೊಂದು 2000 ಮಂದಿನ ನಾನು ಇಂಪ್ರೂವ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಅವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ಬೇರೆಯವರ ಅನುಭವದಿಂದ, ಅದನ್ನ ಅವರು ನಮಗೆ ದಾರಿ ಹರಿಯುತ್ತಾ ಇದ್ದಾರೆ. ಸೊ ನಮಗೆ ಇದು ಸಾಕಷ್ಟು ಸಮಯ ಉಳಿಯುತ್ತೆ ಇದರಿಂದಾಗಿ. ಹಾಗೇನೆ ದೇ ಗಿವ್ ಮೆನಿ ಟೂಲ್ಸ್ ಇನ್ ಅವರ್ ಲೈಫ್ ಟು ರೀಚ್ ಅವರ್ ಗೋಲ್ಸ್. ಈಗ ಜೆಪಿ ಸರ್ ಹೇಳಿರೋಂತಾನೆ ಕೆಲವೊಂದು ಟೂಲ್ಸ್, 3C ಫಾರ್ಮುಲಾ ಆಗಿರ್ಬೋದು, ಇಲ್ಲ ಪ್ರಿವ್ಯೂ ಅಂಡ್ ರಿವ್ಯೂ ಫಾರ್ಮುಲಾ ಆಗಿರ್ಬೋದು, ಅಥವಾ ಜೆಪಿ ಸಕ್ಸಸ್ ಫಾರ್ಮುಲಾ ಆಗಿರ್ಬೋದು. ಸೊ ಈ ತರ ಸಾಕಷ್ಟು ಟೂಲ್ಸ್ಗಳು ಸಿಗತ್ತೆ ನಮಗೆ ಮಾರ್ಗದರ್ಶಕರು ಇದ್ರೆ. ಸೊ ಹಾಗಾಗಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆ ಬೇಕು ಅಂದ್ರೆ ನೀವು ಸಹ ಮಾರ್ಗದರ್ಶಕರನ್ನ ಪಡೀರಿ, ಜೀವನದಲ್ಲಿ ಮುಂದೆ ಬನ್ನಿ ಅಂತ ನಾನು ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ಎಸ್ ಥ್ಯಾಂಕ್ ಯು ಪ್ರಿಯಾಂಕ್. ನಮ್ ಜೊತೆ ಶಂಕರ್ ಅವರು ಇದ್ದಾರೆ, ನೋಡೋಣ ಶಂಕರ್ ಅವರ ಅನಿಸಿಕೆಯನ್ನ. ನಮಸ್ಕಾರ. ಎಕ್ಸ್ಪೀರಿಯನ್ಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಸೊ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಬರುತ್ತೆ? ಬೈ ಬರ್ತ್ ವಿ ಡೋಂಟ್ ಗೆಟ್ ದ ಎಕ್ಸ್ಪೀರಿಯನ್ಸ್. ಸೊ ಪೀಪಲ್ ಆಲ್ರೆಡಿ ದೇರ್ ಇನ್ ಸರ್ವಿಸ್, ಗಿವಿಂಗ್ ಸರ್ವಿಸ್ ಟು ಸೊಸೈಟಿ, ಅಂಡ್ ವಿ ನೀಡ್ ಟು ಸರ್ಚ್ ಫಾರ್ ದ ಕೈಂಡ್ ಆಫ್ ಸರ್ವಿಸ್ ಟು ವಾಟ್ ಯು ರಿಕ್ವೈರ್. ಗೋ ಟು ದೆಮ್, ಗೆಟ್ ಮೋಟಿವೇಟೆಡ್, ಲರ್ನ್ ದ ಸ್ಕಿಲ್ಸ್ ಅಂಡ್ ಡೆವಲಪ್ ಥಿಂಗ್ಸ್. ದಟ್ ಈಸ್ ಒನ್ ಸೈಡ್. ನಾವು ಹಳೆ ಕಾಲದ ಹೇಳಿದಂಗೆ ಯಥಾ ಗುರು ತಥಾ ಶಿಷ್ಯ ಅಂತಾನು ಹೇಳ್ತೀವಿ. ಅದೇ ತರ ಏನ್ ಗುರುಗಳು ನಿಮ್ಗೆ ಹೇಳ್ಕೊಡ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮ್ ರಿಸ್ಕ್ ತಗೋಣಕ್ಕಾಗ್ಲಿ, ಮುಂದೆ ಅಚೀವ್ಮೆಂಟ್ಸ್ ಮಾಡೋಕ್ಕಾಗ್ಲಿ ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಆನಂದ್ ಅವರು ತಮ್ಮ ಅನುಭವವನ್ನ ತಿಳಿಸ್ಬೇಕು ಅಂತ ವಿನಂತಿಸ್ಕೊಳ್ತಾನೆ. ಎಸ್ ಆನಂದ್. ನಮಸ್ಕಾರ ಸರ್. ಇವತ್ತಿನ ಟಾಪಿಕ್ ಕಡಿಮೆ ಅವಧಿಯಲ್ಲಿ
ಹೆಚ್ಚಿನ ಕಲಿಕೆ ಸಾಧ್ಯ. ಇದು ಸಾಧ್ಯ. ಯಾ ಒಂದು ಕೆಲಸದಲ್ಲಿ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅದು ಇನೋವೇಟಿವ್ ಆಗಿ ಮಾಡಬೇಕಾದ್ರೆ ನಮಗೆ ಉತ್ತಮ ಮಾರ್ಗದರ್ಶಕರು ಬೇಕಾಗುತ್ತೆ. ಆ ಉತ್ತಮ ಮಾರ್ಗದರ್ಶಕರ ಅಲ್ಲಿ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ನಾವು 1,000 ಜನದಲ್ಲಿ ನಾವು ಒಬ್ಬರು ಡಿಫ್ರೆಂಟ್ ಆಗಿ ಕಾಣಕ್ಕೆ ಸಾಧ್ಯ ಆಗುತ್ತೆ. ಒಂದನ್ನ ನಾನು ಹೇಳಕ್ ಪಡ್ತೀನಿ, 1,000 books ಇಸ್ ಇಕ್ವಲೆಂಟ್ ಟು ದಿ ಒಂದು ಗುಡ್ ಪರ್ಸನ್. ಒಂದು ಒಳ್ಳೆಯ 1,000 books ಅನ್ನು ಓದಿದಂತ ವ್ಯಕ್ತಿ ನಮ್ಮ ಜೊತೆ ಇದ್ದಾಗ ನಾವು ಆ ಒಬ್ಬ 1,000 books ಇಸ್ ಇಕ್ವಲೆಂಟ್ ಟು ದಿ 1 person ಅಂತ ನಾವು ಹೇಳ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹನುಮೇಶ್ ಬಂಡಿ ಅವರು ಏನ್ ಹೇಳ್ತಾರೆ? ಎಸ್ ಹನುಮೇಶ್, ತಮ್ಮ ಅನಿಸಿಕೆಯನ್ನ ತಿಳಿಸಿ. ಹ್ಯಾಪಿ ಮದರ್ಸ್ ಡೇ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆಗೆ ಮಾರ್ಗದರ್ಶಕರಿಂದ ಮಾತ್ರ ಸಾಧ್ಯ ಅನ್ನೋ ವಿಷಯದಲ್ಲಿ ಹೇಳ್ಬೇಕಂತಂದ್ರೆ, ಮಾರ್ಗದರ್ಶಕರು ಅಂದ್ರೆ ನಡೆದಾಡುವ ವಿಶ್ವವಿದ್ಯಾಲಯ ಇದ್ದಂಗೆ. ಅವರ ತಮ್ಮ ಅನುಭವದಿಂದ ಬಹುದೊಡ್ಡ ಒಂದು ಪಾಂಡಿತ್ಯವನ್ನು ಸಂಪಾದಿಸಿರೋದ್ರಿಂದ ಎಂತೆ ಒಂದು ನಮ್ಮ ಲೈಫ್ ಜರ್ನಿಯಲ್ಲಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ಅವರಿಂದ ಸಲಹೆ ಪಡೆದ್ರೆ ನಾವು ಆ ಕಷ್ಟ ಕಾರ್ಪಣ್ಯಗಳಿಂದ ದೂರವಾಗಿ ನಾವು ಉತ್ತಮವಾದ ಜೀವನವನ್ನು ಸಾಗಿಸ್ಬೋದು. ಬಡತನದಲ್ಲಿ ಹುಟ್ಟಿದ್ದು ನಮ್ಮ ತಪ್ಪಿರ್ಬೋದು, ಆದರೆ ಬಡತನದಲ್ಲಿ ನಮ್ಮ ಜೀವನವನ್ನು ಅಂತ್ಯಗೊಳಿಸುವುದು ಅಂದ್ರೆ ಅದು ನಮ್ಮ ತಪ್ಪಾಗುತ್ತೆ. ಆ ಬಡತನದಲ್ಲೇ ನಮ್ಮ ಜೀವನವನ್ನು ಅಂತ್ಯಗೊಳಿಸ್ಬಾರ್ದು, ಉತ್ತಮವಾದ ಸ್ಥಿತಿಯಲ್ಲಿ ನಮ್ಮ ಜೀವನವನ್ನು ಅಂತ್ಯಗೊಳಿಸ್ಬೇಕಂತಂದ್ರೆ ಒಬ್ಬ ಉತ್ತಮವಾದಂತಹ ಮಾರ್ಗದರ್ಶಕರು ಹಾಗೆ ನಮ್ಮೊಂದಿಗೆ ಇದ್ರೆ ಅದು ಮಾತ್ರ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಸರ್. ಎಸ್ ವಿಶ್ವ ಅವ್ರು ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ? ಎಸ್ ವಿಶ್ವ, ಕಡಿಮೆ ಅವಧಿಯಲ್ಲಿ ಹೆಚ್ಚು ನಾವು ವಿಷಯವನ್ನ ತಿಳ್ಕೋಬಹುದು ಅಂದ್ರೆ ಅದು ಮಾರ್ಗದರ್ಶಕರಿಂದ ಮಾತ್ರ ಸಾಧ್ಯ. ಇದು ಎಷ್ಟು ಒಂದು ನಮ್ಮ ಜೀವನಕ್ಕೆ ಅಳವಡಿಸುತ್ತೆ ಅಂದ್ರೆ ಅದು ನಿಜ. ಒಬ್ಬ ಮನುಷ್ಯ ಒಬ್ಬ ಮಾರ್ಗದರ್ಶಿಯಿಂದ ಕಲಿಬೇಕಂದ್ರೆ ಅವನಿಗೆ ಆಸಕ್ತಿ ಇರ್ಬೇಕು, ಮನಸ್ಸಿರ್ಬೇಕು. ಅವ್ರ ಮಾರ್ಗದರ್ಶಕರು ಎಷ್ಟು ಪ್ರಯತ್ನ ಎಫರ್ಟ್ ಪಡ್ರು ಕಲಿಯೋನಿಗೆ ಅವನ ಹಠ ಒಂದು ಛಲ ಅನ್ನೋದೊಂದು ಇರ್ಬೇಕು. ಗುರಿ ಇದ್ರೆ ಸಾಲದು ಗುರುನು ಇರ್ಬೇಕು ಅಂತ ಹೇಳ್ತಾರೆ. ಮುಂದೆ ಗುರಿ ಹಿಂದೆ ಗುರು ಇದ್ರೆ ಮಾತ್ರ ಯಶಸ್ಸು ಕಾಣಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದೇ ತರ ನಮ್ಗೆ ಇಷ್ಟೋ ಕಷ್ಟ ಸಂದರ್ಭಗಳಲ್ಲಿ ಯಾರು ಕೈ ಹಿಡಿದಾಗ ಯಾರೊಬ್ಬ ಮಾರ್ಗದರ್ಶಕರ ಕೈ ಹಿಡಿತಾರೆ ಅಂತ ಅನ್ಕೊಳ್ತೀನಿ. ನನಗೆ ಅದೇ ರೀತಿ ಕೆಲ ಸಂದರ್ಭಗಳಲ್ಲಿ ನೀವೊಂದು ಇನ್ಸ್ಪೈರಿಂಗ್ ಒಬ್ಬ ಮಾರ್ಗದರ್ಶಕ ಅನ್ಕೊಂಡಿದ್ದೀನಿ ಸರ್. ನೀವು ನನ್ಗೆ ಎಷ್ಟೋ ಅನ್ಕೊಂಡಿದೆ, ನಿಮ್ ಹೆಲ್ಪ್ ಆಗಿದೆ. ನಾನು ಎಷ್ಟೋ ಅನ್ಕೊಂಡಿದ್ದೆ ನನ್ ಲೈಫ್ ಇದೇ ತರ ಇರುತ್ತೆ, ಮುಂದೇನು ಸಾಧಿಸೋಕ್ ಆಗೋದಿಲ್ಲ, ನನ್ ಲೈಫ್ ಬೇರೆ ತರನೇ ಬೆಳಿತೀನಿ, ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಮದುವೆ ಆಗುತ್ತೆ ಅಷ್ಟೇ ಮುಗೀತು ನನ್ ಲೈಫ್ ಅನ್ಕೊಂಡಿದೆ. ಆದ್ರೆ ನಿಮ್ ಕೆಲವರು ವಿಡಿಯೋಗಳನ್ನ ನೋಡ್ತಾ ಅನ್ಸಿದೇನಂತಂದ್ರೆ ನಾನು ಒಂದು ಕಲಿಬಹುದು, ಕಡಿಮೆ ಅವಧಿ ಇದೆ ಪರವಾಗಿಲ್ಲ, ಅದರಲ್ಲಿ ನಾನು ಏನೋ ಸಣ್ಣ ಪುಟ್ಟ ಸಾಧನೆ ಮಾಡಿ ತೋರಿಸ್ಬೋದು ಅಂತ ನಿಮ್ಮಿಂದ ತಿಳ್ಕೊಂಡೆ ಸರ್. ನಿಮ್ಮಂತ ಮಾರ್ಗದರ್ಶನ ಪ್ರತಿಯೊಬ್ಬ ಪ್ರಜೆಗಳಿಗಾಗ್ಲಿ, ಕರ್ನಾಟಕದಲ್ಲಿರುವ ಎಲ್ಲಾ ಪ್ರಜೆಗಳಿಗೂ ಸಿಗ್ಲಿ. ಥ್ಯಾಂಕ್ ಯು ವಿಶ್ವ. ಈಗ ಬಾಬು ಅವರು ಏನ್ ಹೇಳ್ತಾರೆ ಕಿರಣ ಈ ವಿಷಯದ ಬಗ್ಗೆ? ಎಸ್ ಬಾಬು ಅವರೇ. ಎಲ್ಲರಿಗೂ ನಮಸ್ಕಾರ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆ ಮಾರ್ಗದರ್ಶಕರಾದಂತಹ ಜೆಪಿ ಸಾರ್ಗೆ ನನ್ನ ಮೊದಲನೇ ನಮಸ್ಕಾರ. ಏನಕ್ಕೆ ಉದಾಹರಣೆ, ನಾನೇ ಇದ್ದೀನಿ ದೇವನಹಳ್ಳಿ ಹತ್ರ. ನನಗೆ ಒಂದು 3 ದಿನ ರೆಸಿಡೆನ್ಷಿಯಲ್ ಕ್ಲಾಸಸ್ ಅರೇಂಜ್ ಮಾಡಿದ್ರು ಸರ್. ಸೊ ಅಲ್ಲಿ ಕರೆದಾಗ ನಾನು ಒಂದು 3 ದಿನ ಅಲ್ಲಿ 1 ವರ್ಷದ ಅನುಭವ ನಾನು ಬರೀ ಒಂದು 3 ದಿನದಲ್ಲೇ ಪಡ್ಕೊಂಡಿದ್ದೀನಿ ಅಲ್ಲಿ. ಸೊ ಅದು ಹೆಂಗೆ ಅಂತಂದ್ರೆ ಅಲ್ಲಿ ಪದ ಬಳಕೆ ಹೇಗಿರ್ಬೇಕು, ಯಾವ ರೀತಿ ನೀವು ಮಾತಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, 3 C ಫಾರ್ಮುಲಾಗಳು ಏನು ಹೇಳ್ಕೊಟ್ರು, ಪ್ರತಿಯೊಂದನು ನಾನು ಇಲ್ಲಿ ಧೈರ್ಯವಾಗಿ ಇವತ್ತು ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ನಮ್ಮ ಗುರುಗಳಾದಂತ ಜೆಪಿ ಸರ್ ನಂಗೆ ಕಾರಣ. ಗುರು ಇದ್ರೆ ಗುರಿ ಮುಟ್ಟಕ್ಕೆ ಸಾಧ್ಯ ಅಂತ ಏನ್ ಹೇಳ್ತಾರೋ ಅದು ಖಂಡಿತವಾಗಿ ಅದು ನಿಜ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಓಕೆ, ನಮ್ಮ ಚಂಗಲ್ ರಾಯರು ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ? ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಕಲಿಕೆ ಮಾರ್ಗದರ್ಶಕರಿಂದ ಮಾತ್ರ ಸಾಧ್ಯ, ಮಾತ್ರ ಅಂತ ನಾನು ಸೇರಿಸ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಈಗ ಒಂದು ಉದಾಹರಣೆ ತೋರಿಸ್ತಾ ಇದ್ರು, ಒಂದು ಬೆಲೂನ್, ಆ ಬೆಲೂನ್ ಮೇಲೆ ಆರ್ತಾ ಇದೆ, ಬೆಲೂನ್ ನಲ್ಲಿ ಇರ್ತಕ್ಕಂಥ ಗಾಳಿ ಮುಖ್ಯ ಅಂತ ಹೇಳಿದ್ರು. ನಾವು ಒಂದು ಬೆಲೂನ್ ತರ, ಈ ಗಾಳಿಯನ್ನು ಯಾರು ತುಂಬೋರು? ಈ ಗಾಳಿ ಅನ್ನೋದು ಏನು ಅಂತ ಹೇಳಿದ್ರೆ ನನ್ನ ಅರ್ಥದಲ್ಲಿ ಈ ನಾಲೆಡ್ಜ್, ಈ ಕಾನ್ಫಿಡೆನ್ಸ್, ಈ ಪಾಸಿಟಿವ್ ಆಟಿಟ್ಯೂಡ್, ಈ ಜೀವನದ ಕೌಶಲ್ಯಗಳು, ಲೈಫ್ ಸ್ಕಿಲ್ಸ್, ಇವೆಲ್ಲನೂ ಆಡ್ ಮಾಡವರೇ ಗುರು ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ. ಯಾಕೆಂತ ಹೇಳಿದ್ರೆ ವಿತೌಟ್ ದಟ್ ನೀವು ಆರಕ್ಕೆ ಆಗೋದಿಲ್ವಲ್ಲ. ಆದ್ದರಿಂದ ನಾವು ಶಾಲಾ ಕಾಲೇಜುಗಳಲ್ಲಿ ಬರೀ ಪಠ್ಯಪುಸ್ತಕಗಳಲ್ಲಿ ಮಾತ್ರ ತಿಳಿದಿರ್ತೀವಿ, ಆದರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಕೌಶಲ್ಯಗಳು ಏನೇನು ಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅದನ್ನ ತಿಳಿ ಹೇಳಿಕೊಡ್ತಕ್ಕಂಥವರೇ ನಮ್ಮ ಮಾರ್ಗದರ್ಶಕರು. ಕಡಿಮೆ ಅವಧಿಯಲ್ಲಿ ಹೌದು ನಿಜ, ಅವರು 25 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, 2,000 ಒಂದು ಇಂಟ್ರೂಸ್ ಮಾಡಿದ್ದಾರೆ, 3,000 ಒಂದು ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡಿದ್ದಾರೆ, 20 ವರ್ಷ TV ಹೋಸ್ಟ್ ಆಗಿದ್ದಾರೆ, 5 ಪುಸ್ತಕಗಳು ಬರೆದಿದ್ದಾರೆ, 12 ವಿಡಿಯೋಸ್ ಮಾಡಿದ್ದಾರೆ, 5
ಆರು ಆಡಿಯೋಸ್ ಮಾಡಿದ್ದಾರೆ, ಇವೆಲ್ಲವನ್ನು ಮಾಡಿರ್ತಕ್ಕಂಥವ್ರು ಅದರಲ್ಲಿ ಇರ್ತಕ್ಕಂತ ನಾಲೆಡ್ಜ್ ಏನಿದೆ, ಆ ಟ್ರೆಷರ್ ಏನಿದೆ, ಅದನ್ನ ನಮ್ಗೆ ಗಾಳಿ ಮುಖಾಂತರ ನಮಗ್ ಸೇರಿಸ್ತಾ ಇರ್ತಾರೆ. ನಮ್ಮ ಒಂದು ಮಸ್ತಕಕ್ಕೆ ಅವರು ಸೇರಿಸೋದ್ರಿಂದ ನಮಗೆ ಕಲಿಕೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುದು. ಯಾಕೆಂತ ಹೇಳಿದ್ರೆ ನಾವು 25 ವರ್ಷ ಹಿಂದೆ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಕಲ್ತಿರ್ತಕ್ಕದ್ದನ್ನ ನಮ್ಮ ವೆಬಿನಾರ್ಗಳು ಸೆಮಿನಾರ್ಗಳ ಮುಖಾಂತರ ಆ ವಿಷಯಗಳನ್ನು ಬಿಡಿಬಿಡಿಯಾಗಿ ನಮಗೆ ಒಂದು ವಿಡಿಯೋಸ್ ಮುಖಾಂತರ, ಸೆಷನ್ಸ್ ಮುಖಾಂತರ, ನಂತರ ಬುಕ್ಕುಗಳ ಮುಖಾಂತರ, ಪುಸ್ತಕಗಳ ಮುಖಾಂತರ ಹೀಗೆ ತಿಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾರು ಅವ್ರ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಮುಖ್ಯ. ಅವರೊಂದು ಗೈಡೆನ್ಸು, ಅವರೊಂದು ಸಪೋರ್ಟು, ಅವರ ಒಂದು ಒಂದು ಫಾರ್ಮುಲಾಸ್ ಏನಿದೆ, ಇವೆಲ್ಲವೂ ಬಹಳ ಮುಖ್ಯ ಅಂತ ಹೇಳ್ತೀನಿ. ನಂತರ ಇನ್ನೊಂದು ಸ್ವಾಟ್ ಅನಾಲಿಸಿಸ್ ಮಾಡ್ತಾ ಇದ್ದು ನಮ್ಗೆ ಗೊತ್ತಾಗಿದೆ, ನಾವು ನಮ್ಮ ವೀಕ್ನೆಸಸ್ ನಮಗೆ ಗೊತ್ತಿರೋದಿಲ್ಲ, ಅದನ್ನ ಕನ್ನಡಿಯ ರೀತಿಯಲ್ಲಿ ತೋರಿಸ್ತಕ್ಕಂಥವರೇ ಗುರು. ಶಿಲ್ಪಿ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ತೆಗೆದುಟ್ಟು ಶಿಲ್ಪಿಯನ್ನ ಮಾಡ್ತಕ್ಕಂಥವರೇ ಗುರು. ಇವೆಲ್ಲವನ್ನು ನಾವು ಒಂದು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಸೆಷನ್ಸ್ ನಲ್ಲಿ ವೆಬಿನಾರ್ಗಳಲ್ಲಿ ಕಲ್ತಿದ್ದೀವಿ. ಅವರ ಒಂದು ಸತ್ಸಂಗದಿಂದ ನಾವು ಮಾತಾಡಲಿಕ್ಕೆ ಅನುಕೂಲ ಆಯ್ತು ಅಂತ ಹೇಳ್ತೀನಿ. ಅವರಿಗೆ ಧನ್ಯವಾದಗಳು ತಿಳಿಸಿ ಅವ್ರ ಮಾತು ಮುಗಿಸ್ತೇನೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಚಂಗಲ್ ರೇ. ನಮ್ಮ ಜೊತೆ ಲೋಕೇಶ್ ಇದ್ದಾರೆ, ಲೋಕೇಶ್ ತಮ್ಮ ಅನುಭವನ ಹಂಚಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ಅಮ್ಮಂದಿರ ದಿನದ ಶುಭಾಶಯಗಳು. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ಒಂದು ಗಾದೆ ಇದೆ. ಹಂಗೆ ನಮ್ಮ ಗುರುಗಳು ಮಾರ್ಗದರ್ಶನದಲ್ಲಿ ನಾವು ನಡೆದ್ರೆ ನಾವು ಅಂದ್ರೆ ಒಂದು ಆಶಾವಾದನ ನಾವು ಕಾಣ್ಬೋದು. ನಾವು ಜೀವನದಲ್ಲಿ ಹಲವಾರು ಕಷ್ಟ ನಷ್ಟಗಳು, ಸೋಲುಗಳನ್ನು ನಾವು ಅನುಭವಿಸಿರ್ತೀವಿ. ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಅವರು ನಮಗೆ ಮಾರ್ಗದರ್ಶನ ಮಾಡಿರ್ತಾರೆ. ಮತ್ತೆ ನಮ್ಮ ಜೀವನದಲ್ಲಿ ಯಾವ ರೀತಿ ಸಾಗಿದ್ರೆ ನಾವು ಬೇಗ ಗುರಿ ಮುಟ್ಬೋದು, ನಮ್ಮ ಸಾಮರ್ಥ್ಯವನ್ನು ಅವರು ಹೆಚ್ಚಿಸ್ತಾರೆ. ಮತ್ತೆ ಪ್ರತಿದಿನ ನಾವು ಯಾವ್ಯಾವ ರೀತಿ ಇರಬೇಕು, ಮತ್ತೆ ಟೈಮ್ ಟೇಬಲ್ ಆಗ್ಲಿ, ಅವರ 3C ಫಾರ್ಮುಲಾ, ಕೂಲ್ ಕಾಮ್ ಕಂಫರ್ಟ್, ಎಂತ ಸಿಚುವೇಶನ್ ಬಂದ್ರು ನೀವ್ ಯಾವ ರೀತಿ ಎದುರಿಸ್ಬೇಕು ಅನ್ನೋದು ಮಾರ್ಗದರ್ಶನ ಮಾಡ್ತಾರೆ. ಇದೆಲ್ಲ ಬರೀ ಮಾರ್ಗದರ್ಶಕರಿಂದ ಅಂದ್ರೆ ಜೆಪಿ ಸರ್ ಇಂದ ಮಾತ್ರ ಸಾಧ್ಯ. ಮತ್ತೆ 3 ದಿವಸದ ಕ್ಯಾಂಪ್ ನನಗೆ ಒಂದು ದೃಶ್ಯ ಅಂದ್ರೆ ಹಲವಾರು ವರ್ಷಗಳ ಅವರು ದಾರೆ ಇರ್ತಿರೋದು ನಮ್ಗೆ 3ನೇ ದಿವಸದಲ್ಲಿ ಅವರು ನಮ್ಗೆ ತಿಳಿಸಿರೋದ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಲೋಕೇಶ್. ಎಲ್ಲ ಸ್ನೇಹಿತರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತುಂಬಾ ಸುಸೂತ್ರವಾಗಿ ಮತ್ತು ಸೊಗಸಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇವರೆಲ್ಲರ ಮಾತುಗಳು ನಿಮ್ಗೆ ಹೇಗನ್ನಿಸ್ತು? ನಿಮಗೂ ಹಾಗಾದ್ರೆ ಆ ಮಾರ್ಗದರ್ಶನದ ಅಗತ್ಯ ಇದೆಯಾ? ಅಗತ್ಯ ಇದ್ರೆ 9886088118 ನಮಗೆ ಕರೆ ಮಾಡಿ ಮಾತನಾಡಿ. ನಾವು ಬ್ಯುಸಿ ಇದ್ರೆ ನೀವೊಂದು ಮೆಸೇಜ್ ಹಾಕಿ ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ನಾನು ನನ್ನ ಬಿಡುವಿನ ಸಮಯದಲ್ಲಿ ನಿಮಗೆ ಕರೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗಳಾದ ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಇವೆರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.